ಮಿಸ್ ಕರ್ನಾಟಕ ಮತ್ತು ಮಿಸ್ ಸುಪ್ರನೇಷನ್ ಟೂ ತೌಸಂಡ್ ಸಿಕ್ಸ್ಟೀನ್ ಪ್ರಶಸ್ತಿಯನ್ನು ಮುಡುಗೇರಿಸಿಕೊಂಡ ಬೆಡಗಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವಾಗಲೇ ದೇಶದಾದ್ಯಂತ ಅನೇಕ ಫ್ಯಾಷನ್ ಲೋಕದಲ್ಲಿ ಕೆಲಸ ಮಾಡಿ ಮಿಂಚಿದವರು ಶ್ರೀನಿಧಿ ಶೆಟ್ಟಿ ಇದಲ್ಲದೇ ನಂತರ ಕೆಜಿಎಫ್ ಭಾಗ ಒಂದರ ಚಿತ್ರದಲ್ಲಿ ನಟಿಸಿದ್ದು ಈ ಚಿತ್ರವು ಆಕೆಯ ಕೈ ಹಿಡಿಯಿತು ಹಿಂದಿ ತೆಲುಗು ತಮಿಳು ಮತ್ತು ಮಲಯಾಳಂ ಸೇರಿದಂತೆ ಐದು ಭಾಷೆಗಳಲ್ಲೂ ಕೆಜಿಎಫ್ ಬಿಡುಗಡೆಯಾದವು ಇಪ್ಪತ್ತಾರು ವರ್ಷದ ನಟಿ ಕೆಜಿಎಫ್ ಅಧ್ಯಾಯ ಟೂ ನ ಸಲುವಾಗಿ ದಕ್ಷಿಣದ ಚಲನಚಿತ್ರ ನಿರ್ಮಾಪಕರಿಂದ ಏಳು ಚಿತ್ರಗಳನ್ನ ಕೈಬಿಟ್ಟಿದ್ದಾಳಂತೆ ಕೆಜಿಎಫ್ ಮೊದಲ ಭಾಗ ಸೂಪರ್ ಹಿಟ್ ಆಗಿದ್ದೇ ತಡ ಅದಕ್ಕಿಂತಲೂ ಮುನ್ನ ತಯಾರಕರು ಎರಡನೇ ಅಧ್ಯಾಯವನ್ನ ಆರಂಭಿಸಲು ಬಯಸಿದ್ರು